Good morning, dear students. In previous session, we had solved that is the problems of age. I hope you all got about the yesterday's class. Okay, today we are going to see the problems on tree. Problems on tree. Then simplification. We move to the simplifications. Problem on a tree. So, look at it. Now, first, four categories types of problems. There is a problems. Of four category, sir. Yavava categories bartava. One category is we need to convert kilometer to meter per seconds to kilometer per hour. In madatevile, we are converting to kilometer to some other measure. Okay. And meter to kilometer, that is a other way. And then first types of problems that we will talk about are conversion algorithm. What it is? Conversion. Then, this is the first category. Next in Martanatandra, he is going to give time and distance problem. Time and distance. ಇಷ್ಟು ಟೈಮ್ ಒಳಗೆ ಮೂವ್ ಆಗ್ಲಿಕ್ಕತ್ತಿತ್ತು ಟ್ರೈನ್ ಈ ಆಬ್ಜೆಕ್ಟ್ ಅನ್ನ ಇಷ್ಟು ಡಿಸ್ಟೆನ್ಸ್ ಅನ್ನ ಇಷ್ಟು ಟೈಮ್ ಒಳಗೆ ಕವರ್ ಮಾಡಾಕತ್ತಿತ್ತು ಅಂತ ಹೇಳಿದ ಪ್ರಾಬ್ಲಮ್ಸ್ ಅನ್ನ ಕೊಡ್ತಾನೆ. ಸೊ ಆ ಪ್ರಾಬ್ಲಮ್ಸ್ ಅನ್ನ ಹೆಂಗ್ ಡಿವೈಡ್ ಮಾಡ್ಕೋತೀವಿ ನಾವು? ಟೈಮ್ ಅಂಡ್ ಡಿಸ್ಟೆನ್ಸ್ ಅಂತ ಡಿವೈಡ್ ಮಾಡ್ಕೋತೀವಿ. ದಟ್ ಇಸ್ ಟೈಮ್ ಅಂಡ್ ಡಿಸ್ಟೆನ್ಸ್ ಪ್ರಾಬ್ಲಮ್. ಟೈಮ್ ಅಂಡ್ ಡಿಸ್ಟೆನ್ಸ್ ಪ್ರಾಬ್ಲಮ್ಸ್ ಫಸ್ಟ್ ಕ್ಯಾಟಗರಿ ಕನ್ವರ್ಷನ್ ಪ್ರಾಬ್ಲಮ್ ಬರ್ತತಿ. ಇನ್ ದ ಸೆಕೆಂಡ್ ಕ್ಯಾಟಗರಿ ಟೈಮ್ಸ್ ಅಂಡ್ ಡಿಸ್ಟೆನ್ಸ್ ಪ್ರಾಬ್ಲಮ್ಸ್ ಬರ್ತತಿ. ಇನ್ ಥರ್ಡ್ ಕ್ಯಾಟಗರಿ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ದಟ್ ಇಸ್ ಟ್ರೈನ್ ಅಂಡ್ ಆಬ್ಜೆಕ್ಟ್ಸ್ ಮೇಲೆ ಬರ್ತತಿ. ಟ್ರೈನ್ ಅಂಡ್ ಆಬ್ಜೆಕ್ಟ್ಸ್ ದಟ್ ಇಸ್ ಕಿಲೋಮೀಟರ್ ಟು ಮೀಟರ್, ಮೀಟರ್ ಟು ಕಿಲೋಮೀಟರ್ ಕನ್ವರ್ಷನ್ ಬರ್ತತಿ. ಟೈಮ್ ಅಂಡ್ ಡಿಸ್ಟೆನ್ಸ್ ಟ್ರೈನ್ ಇಲ್ಲಿದ್ರೆ ಇಲ್ಲಿ ಮೂವ್ ಆಗಕ್ಕೆ ಇಷ್ಟು ಟೈಮ್, ಇಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಇಷ್ಟು ಟೈಮ್ ತಗೊಂಡದ ಅಂತ ಪ್ರಾಬ್ಲಮ್ ನ ಕೇಳ್ತಾನ. ಇನ್ನೊಂದು ಕೈಂಡ್ ಏನ್ ಕೇಳ್ತಾನ ಅಂತಂದ್ರೆ ಈ ಆಬ್ಜೆಕ್ಟ್ ಅನ್ನ ಇಷ್ಟು ಟೈಮ್ ಒಳಗಡೆ ಟ್ರೈನ್ ಮೂವ್ ಮಾಡೈತಿ. ಟ್ರೈನ್ ಈ ಆಬ್ಜೆಕ್ಟ್ ಇಲ್ಲಿದ್ದಾಗ ಇನ್ ದ ಸೆನ್ಸ್ ಇಟ್ ಇಸ್ ಅ ಟ್ರೈನ್, ಇಟ್ ಇಸ್ ಅ ಆಬ್ಜೆಕ್ಟ್ ಟು ಪಾಸ್ ದಿಸ್ ಆಬ್ಜೆಕ್ಟ್ ಹೌ ಮಚ್ ಟೈಮ್ ಟ್ರೈನ್ ಇಸ್ ಗೋಯಿಂಗ್ ಟು ಟೇಕ್. ದಟ್ ಇಸ್ ಟ್ರೈನ್ ಅಂಡ್ ಆಬ್ಜೆಕ್ಟ್. ದಟ್ ಮೇ ಬಿ ಟ್ರೀ, ದಟ್ ಮೇ ಬಿ ಫೋಲ್, ದಟ್ ಮೇ ಬಿ ಬ್ರಿಡ್ಜ್. ಓಕೆ, ಆರ್ ಯು ಗೆಟಿಂಗ್? ರೈಸ್ ಯುವರ್ ಹ್ಯಾಂಡ್. Are you getting? Raise your hand. What I'm telling, are you getting? All the students. Well. Good. The last category problem is there any query? The last kind of problem is theory-related problem. He'll give something and he'll calculations ಅನ್ನ ಕೊಡ್ತಾನ, ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ರಿ ಥಿಯರಿ ರಿಲೇಟಿವ್ ಅಂತ ಹೇಳ್ತಾನ. ಇದು ನಮ್ಗೆ ಅಟ್ಮೋಸ್ಟ್ ಒನ್ ಮಾರ್ಕ್ಸ್ ಕೇಳ್ತಾರೆ, ಬಹಳ ಅದ್ರ ಒನ್ ಮಾರ್ಕ್ಸ್ ಕೇಳ್ತಾರೆ. ಇಟ್ ವಿಲ್ ಬಿ ಕಾನ್ಸಂಟ್ರೇಟ್ ಆನ್ ಕನ್ವರ್ಷನ್, ಟೈಮ್ ಡಿಸ್ಟೆನ್ಸ್ ಅಂಡ್ ಟ್ರೈನ್ ಆಬ್ಜೆಕ್ಟ್. ಸೊ ಫಸ್ಟ್ ನಾವ್ ಏನ್ ಕಲಿಬೇಕು, ಇವು ಮೂರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೋಬೇಕು. ಇದನ್ನ ಲಾಸ್ಟಿಗೆ ಇಟ್ಬಿಡ, ಇದ್ರ ಮೇಲೆ ಬಹಳ ಕ್ವಶನ್ಸ್ ಅರೈಸ್ ಆಗಿಲ್ಲ, ಇದನ್ನ ಲಾಸ್ಟಿಗೆ ಇಟ್ಬಿಡ್ರಿ. ಹಂಗ ನೋಡಿದ್ರೆ ನಿಮ್ ಟ್ರೈನ್ ನಿನ್ನೆ ಮಾಕ್ ಟೆಸ್ಟ್ ಬರಿ ಬಂದಾಗ ಟ್ರೈನ್ ಮೇಲೆ ಎರಡೇ ಕ್ವಶನ್ ಬಂದಿದ್ವು ನಾವು. ಟ್ರೈನ್ ಮೇಲೆ ಎಷ್ಟು ಕ್ವಶನ್ ಬಂದಿದ್ವು? ಎರಡೇ ಕ್ವಶನ್, ಒಂದು ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ, ಇನ್ನೊಂದು ಟ್ರೈನ್ ಅಂಡ್ ಆಬ್ಜೆಕ್ಟ್ ಮೇಲೆ. When I was writing the mock test, I got a two questions, that is a time distance problem and train object. ಹಾ, ನೀವು ತಲೆಯಾಗಿ ಇಟ್ಕೊಂಡ್ಬಿಡ್ಬೇಕು ಇದನ್ನ ಹೆಂಗ್ ಕ್ಯಾಟಗರೈಸ್ ಮಾಡ್ಕೊಳ್ಳಿ. ಇದು ಕನ್ವರ್ಷನ್ ಪ್ರಾಬ್ಲಮ್ ಅದ, ಇದು ಟೈಮ್ ಅಂಡ್ ಡಿಸ್ಟೆನ್ಸ್ ಪ್ರಾಬ್ಲಮ್ ಅದ, ಇದು ಟ್ರೈನ್ ಅಂಡ್ ಆಬ್ಜೆಕ್ಟ್ ಪ್ರಾಬ್ಲಮ್ ಅದ ಅಂತ ಹೆಂಗ್ ತಲೆಯಾಗಿ ಇಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ತಿಳಿಲಿಕ್ಕದ? ಆರ್ ಯು ಗೆಟಿಂಗ್? ರೈಸ್ ಯುವರ್ ಹ್ಯಾಂಡ್. ಫೋರ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಬರ್ತಾವ, ಒಂದು ಕನ್ವರ್ಷನ್, ಒಂದು ಟೈಮ್ ಡಿಸ್ಟೆನ್ಸ್ ಅಂಡ್ ಅಂದರ್ ಒನ್ ಇಸ್ ಟ್ರೈನ್ ಅಂಡ್ ಆಬ್ಜೆಕ್ಟ್ ಥಿಯರಿ ರಿಲೇಟೆಡ್.
ನಾಲ್ಕು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊತೀವಿ. ಫಸ್ಟ್ ಕ್ಯಾಟಗರಿ ಒಳಗೆ ಏನ್ ಮಾಡ್ತೀರಿ, ದಟ್ ಈಸ್ ಅ ಥಿಂಗ್. ಯಾವಾಗಲೂ ನೆನಪಿಟ್ಕೊಂಬಿರಿ, ಫಸ್ಟ್ ಕ್ಯಾಟಗರಿ ಅಂದ್ರೆ ಕನ್ವರ್ಷನ್ ಕೊಟ್ಬಿಡ್ತಾ ಅಂದ್ರೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ, ನೆನ್ಪಿಟ್ಕೊಂಡ್ಬಿಡ್ರಿ. ನಾ ಹೇಳಕ್ ಒಂದು ಮೊನ್ನೆದ್ ಯಾವ್ದು ಕನ್ವರ್ಷನ್ ಮ್ಯಾಲ್ ಕೇಳ್ತಾನ, ಕನ್ವರ್ಷನ್ ಮ್ಯಾಲ್ ಕೇಳಿದ ಅಂತಂದ್ರ ನಿಮ್ಗೆ ಎರಡೇ ಕಾನ್ಸ್ಟೆಂಟ್ ಅವು, ಇವೆರಡೇ ಇರ್ಬೇಕು. ಏನವು ಅಂತಂದ್ರ ಒಂದೇದು ಕಿಲೋಮೀಟರ್ ಪರ್ ಅವರ್ ಟು, ಒಂದೇದು ಕಿಲೋಮೀಟರ್ ಪರ್ ಅವರ್ ಟು, ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್. ಇನ್ನೊಂದೇನ್ರಿ, ಮೀಟರ್ ಪರ್ ಸೆಕೆಂಡ್ ಇರ್ಬೇಕು ಕಿಲೋಮೀಟರ್ ಪರ್ ಅವರ್. ಇವೆರಡರ ಎಷ್ಟೇ ಉದಾಹರಣೆ ಕೂಡ ನಿಮ್ಗೆ ಎದ್ರ ಮೇಲೆ ಕೇಳ್ಬೇಕಮ್ಮ, ಇವೆರಡರ ಮಾತ್ರ ಕೇಳ್ಬೇಕಮ್ಮ. ಕನ್ವರ್ಷನ್ ಪ್ರಾಬ್ಲಮ್ ಒಳಗೆ ಏನ್ ಕೇಳ್ತಾನ ಅಂದ್ರೆ ಬಹಳ ಅದ್ರ ಇದ್ರ ಮೇಲೆ ಕೇಳ್ತಾನೆ, ಇಲ್ಲಾಂದ್ರೆ ಇದ್ರ ಮೇಲೆ ಕೇಳ್ತಾನೆ, ಅದ್ರ ಟ್ವಿಸ್ಟ್ ಮಾಡಿರ್ತಾನ. ಕನ್ವರ್ಷನ್ ಅಂದ್ರೆ ಹೆಂಗ್ರಿ ಸರ್, ಈಗ ನೀವು ಕನ್ವರ್ಟ್ ಮಾಡ್ಕೋಬೇಕಾಗಿರ್ತತಿ. ಕಿಲೋಮೀಟರ್ ಪರ್ ಅವರ್ ಕೊಟ್ಟಿರ್ತಾನ, ಡಿಸ್ಟೆನ್ಸ್ ಏನೋ ಇದು ಇನ್ನೊಂದೇನೋ ಒಂದ್ ಮೀಟರ್ ಒಳಗೆ ಕೊಟ್ಟಿರ್ತಾನ, ಇನ್ನೊಂದು ಕಿಲೋಮೀಟರ್ ಒಳಗೆ ಕೊಟ್ಟಿರ್ತಾನ, ಅಥವಾ ಒಂದ್ ಕಿಲೋಮೀಟರ್ ಒಳಗೆ ಕೊಟ್ಟಿರ್ತಾನ ಇನ್ನೊಂದು ಮೀಟರ್ ಒಳಗೆ ಕೊಟ್ಟಿರ್ತಾನ, ಈ ತರ ಕೊಟ್ಟಿರ್ತಾನ. ಈ ತರ ಕೊಟ್ಟಾಗ ಕನ್ವರ್ಷನ್ ಹೆಂಗ್ ಮಾಡ್ತೀರಿ, ಕಿಲೋಮೀಟರ್ ಪರ್ ಅವರ್ ಟೂ ಮೀಟರ್ ಸೆಕೆಂಡ್ ಮಾಡ್ಬೇಕಾಗಿತ್ತಂದ್ರ ಇಂಟು ಇಂಟು ದಟ್ ಈಸ್ ಫೈವ್ ಬೈ ಏಟೀನ್ ಮಾಡ್ಬೇಕು. ಏನ್ ಮಾಡ್ಬೇಕು, ಫೈವ್ ಬೈ ಏಟೀನ್ ಕಾಣಲಿಕ್ಕಿದ್ರು, ಇದು ಫೈವ್ ಬೈ ಏಟೀನ್ ಕಾಣತ್ತದು ಕಾಣತ್ತಿಲ್ಲ, ಫೈವ್ ಬೈ ಏಟೀನ್ ಕಾಣತ್ತದು ಕಾಣತ್ತಿಲ್ಲ, ಎಸ್ ಅವ್ರ ನಾವು ಹೇಳ್ರಿ, ಸುಮ್ ಕೂಡ್ಬೇಡ್ರಿ. ಫೈವ್ ಬೈ ಏಟೀನ್ ಕಾಣತ್ತದು ಕಾಣತ್ತಿಲ್ಲ, ನೋ ಅಂತ ಹೇಳ್ರಿ. ನೀವ್ ಎಸ್ ಅವ್ರ ಕನ್ವರ್ಸೇಷನ್ ಮಾಡ್ಬೇಕಾ, ಈಗ ರೈಸ್ ಮಾಡಿದ್ರೆ ನಮ್ಗೆ ತಿಳಿಯಂಗಿಲ್ಲ. ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಸೆಕೆಂಡ್, ಮೀಟರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್, ಇದು ಇದ್ದಾಗ ಇದು ಇದ್ದಾಗ ಏನ್ ಮಾಡ್ಬೇಕು, ಫೈವ್ ಬೈ ಏಟೀನ್, ಏಟೀನ್ ಬೈ ಫೈವ್. ಈಗ ಕಾಣ್ಲಿಕ್ಕಿರ್ತದ, ನಾವ್ ಇಟ್ ಇಸ್ ವಿಸಿಬಲ್. ಕಿಲೋಮೀಟರ್ ಪರ್ ಅವರ್ ಟೂ ಮೀಟರ್ ಸೆಕೆಂಡ್ ಮಾಡ್ಕೊಳ್ಳಿಕ್ ಏನ್ ಮಾಡ್ತೀನಿ ಅಂದ್ರೆ ಫೈವ್ ಬೈ ಏಟೀನ್ ಲೇ ಇಂಟು ಮಾಡ್ತೀನಿ, ಕೊಟ್ಟಂತ ವ್ಯಾಲ್ಯೂ ಫೈವ್ ಬೈ ಏಟೀನ್ ಲೇ. ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕು ಅಂದ್ರೆ ಏಟೀನ್ ಬೈ ಫೈವ್ ಮಾಡ್ತೀನಿ, ರೆಸಿಪ್ರೋಕಲ್ ಮಾಡ್ತೀನಿ, ಉಲ್ಟಾ ಮಾಡ್ತೀನಿ, ಏಟೀನ್ ಬೈ ಫೈವ್ ಮಾಡ್ತೀನಿ. ತಿಳಿತಾ ತಿಳಿತಿಲ್ರಿ, ಕನ್ವರ್ಷನ್ ಪ್ರಾಬ್ಲಮ್ ಕೊಟ್ರ ಇವೆರಡರ ಮೇನ್ ಕಾನ್ಸೆಪ್ಟ್ ಇವು, ಇವೆರಡರ ಮೇಲೆನೆ ಮಾಡ್ತೀರಿ ನಾವು ಕನ್ವರ್ಷನ್ ಪ್ರಾಬ್ಲಮ್. ತಿಳಿಯಾಕತ್ತಿ, ರೈಸ್ ಯುವರ್ ಹ್ಯಾಂಡ್, ತಿಳಿಯಾಕತ್ತದ, ಅರ್ಥ ಆಗಿರ್ತದ, ರೈಸ್ ಯುವರ್ ಹ್ಯಾಂಡ್. ವೆಲ್ ವೆಲ್ ಗುಡ್ ಗುಡ್. ವಾಟ್ ವಿ ಆರ್ ಗೋಯಿಂಗ್ ಟು ಡೂ ನೌ, ಸೆಕೆಂಡ್ ಕ್ಯಾಟಗರಿ ಪ್ರಾಬ್ಲಮ್, ಸೆಕೆಂಡ್ ಕ್ಯಾಟಗರಿ ಪ್ರಾಬ್ಲಮ್. ಟ್ರೈನ್ ಮ್ಯಾಲ್ ಪ್ರಾಬ್ಲಮ್ಸ್ ಬಹಳ ಈಸಿ ಇದಾವ್ರಿ, ಟ್ರೈನ್ ಮ್ಯಾಲ್ ಪ್ರಾಬ್ಲಮ್ಸ್ ಬಹಳ ಈಸಿ ಕೇಳ್ತಾನ. ಇಲ್ಲೋಡ್ರಿ, ಇದು ಫಿಕ್ಸ್ ಆ ನಮಗ ಕನ್ವರ್ಷನ್ ಮಾಡಕ್ ಬರ್ತದೆ, ಇದು ನೋಡಿದ್ವಿ ಅಂದ್ರೆ ನಾವು. ಈಗ ಸೆಕೆಂಡ್ ಏನ್ ಹೇಳತ್ತೀನಿ ನಾನು, ಸೆಕೆಂಡರಿ ಕ್ಯಾಟಗರಿ ಟೈಮ್ ಅಂಡ್ ಡಿಸ್ಟೆನ್ಸ್ ಫಾರ್ಮುಲಾ. ಟೈಮ್ ಅಂಡ್ ಡಿಸ್ಟೆನ್ಸ್, ಟೈಮ್ ಅಂಡ್ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಏನ್ ಕೇಳ್ತಾನ, ಒಂದ್ ಫಾರ್ಮುಲಾ ಇದೆ. ಏನದು ಫಾರ್ಮುಲಾ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಏನ್ ಕೇಳ್ಬೇಕಮ್ಮ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ದಟ್ ಈಸ್ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇದನ್ನ ನಾವು ಆರ್ ನೀವು ಬರೀತೀವಿ, ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ, ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ. ಸ್ಪೀಡ್ ಹೆಂಗ್ ಕಂಡಿರ್ತೀರಿ, ಡಿಸ್ಟೆನ್ಸ್ ಬೈ ಟೈಮ್ ಮಾಡಿದ್ರೆ ಸ್ಪೀಡ್ ಸಿಕ್ಬಿಡ್ತದೆ, ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಅನ್ನ ಇಷ್ಟು ಟೈಮ್ ಒಳಗೆ ಕವರ್ ಮಾಡೋದು ಸ್ಪೀಡ್. ತಿಳಿತಾ ತಿಳಿತೀವಿ, ವಿಲ್ ಟೇಕ್ ಅ ಪ್ರಾಬ್ಲಮ್. ನೌ ಟೆಲ್ ಮೀ ವೆದರ್ ಇಟ್ ಇಸ್ ವಿಸಿಬಲ್ ಆರ್ ನಾಟ್. ಎ ಟ್ರೈನ್ ಈಸ್ 200 meters, ಇಸ್ ಇಟ್ ವಿಸಿಬಲ್, ಇಸ್ ಇಟ್ ವಿಸಿಬಲ್,
Raise your hand. A train is 200 meter. It is visible or not? Yes. Long runs at 50 meter per second. Then find time. ಏನ್ ಮಾಡ್ಬೇಕು ನಾನು ಟೈಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಫಾರ್ಮುಲಾ ಏನೈತೆ ನಂದು ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡುದು. ಇಲ್ಲೋಡ್ರಿ ನಿಮಗವ ಏನ್ ಮಾಡ್ಬೋದು ಅಂತಂದ್ರ ಕಾನ್ಸಂಟ್ರೇಟ್ ಮೈ ವರ್ಡ್ಸ್. ನಿಮಗವ ಏನ್ ಮಾಡ್ಬೋದು ಅಂತಂದ್ರ ಡಿಸ್ಟೆನ್ಸ್ ಕೊಟ್ಟು ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ಕೊಟ್ಟು ಟೈಮ್ ಕಂಡಿಡಿ ಅನ್ಬೋದು. ಇಲ್ಲ ಟೈಮ್ ಸ್ಪೀಡ ಕೊಟ್ಟು ಡಿಸ್ಟೆನ್ಸ್ ಕಂಡಿಡಿ ಅನ್ಬೋದು. ಇಲ್ಲ ಸ್ಪೀಡ್ ಟೈಮ್ ಕೊಟ್ಟು ಡಿಸ್ಟೆನ್ಸ್ ಕಂಡಿಡಿ ಅನ್ಬೋದು. ತಿಳಿತತಿ? ರೆಸಿಪ್ರೋಕಲ್ ಕೇಳ್ತಾನ, ಇದನ್ನ ಇದನ್ನ ಕೊಡ್ತಾನ ಇದನ್ನ ಕಂಡಿಡಿ ಅಂತಾನ, ಅಥವಾ ಇದನ್ನ ಇದನ್ನ ಕೊಡ್ತಾನ ಸ್ಪೀಡ್ ಕಂಡಿಡಿ ಅಂತಾನ. ತಿಳಿಲಿಕ್ಕದ ಅರ್ಥ ಆಗ್ತದ? ಸ್ಪೀಡ್ ಮತ್ತೆ ಟೈಮ್ ಕೊಡ್ತಾನ, ಡಿಸ್ಟೆನ್ಸ್ ಕಂಡಿಡಿ ಅಂತ. ಮೂರ್ ಕೇಳ್ಬೋದು, ಮೂರ್ ಪಾಸಿಬಿಲಿಟೀಸ್ ಅದಾವ. ಇಲ್ಲೇನ್ ಕೇಳಾನ? ಟೈಮ್ ಕೇಳಾನ ಅಂದ್ರೆ ಏನ್ ಕೊಟ್ಟಾನ? ಲೆಟ್ ಅಸ್ ಟ್ರೈ ದಿಸ್ ಪ್ರೋಗ್ರಾಮ್. ಏನ್ ಕೊಟ್ಟಾನ ಅದನ್ನ ಬರ್ಕೊಂಡ್ಬಿಡ್ರಿ. ಲೆಂತ್ ಆಫ್ ದ ಟ್ರೈನ್ ಏನ್ ಕೊಟ್ಟಾನ? ವಾಟ್ ಇಸ್ ದ ಲೆಂತ್ ಆಫ್ ದ ಟ್ರೈನ್? ಎ ಟ್ರೈನ್ ಈಸ್ 200 ಮೀಟರ್ ಲಾಂಗ್. ಯಾವ್ದ ಲೆಂತ್ ಈಗ? What is the length? What is the length? ನಿಮಗೆ ಕೇಳಾಕತ್ತೀನಿ, ಆನ್ಸರ್ ಕೊಡ್ರಿ, ಎಸ್ ಆರ್ ನೋ. ಎಷ್ಟದ? 200 ಮೀಟರ್ಸ್, ಕರೆಕ್ಟ್ ಅದನ? ಅದು ನೀವು ಬರ್ಕೊಂಡ್ಬಿಡ್ರಿ. 200 ಮೀಟರ್ಸ್ ಕೊಟ್ಟ. ಏನ್ ಕೊಟ್ಟಾನ ಈಗ? ರನ್ಸ್ ಆಟ್. ಏನಿದು ರನ್ಸ್ ಆಟ್ ಅಂದ್ರ? ಎ ಟ್ರೈನ್ ಲಾಂಗ್ ಅಂದ್ರೆ ಇದು ಲೆಂತ್ ಆಯ್ತು. ಈ ಕ್ವಶನ್ ಅನ್ನ ಸೆಗ್ರಿಗೇಟ್ ಮಾಡ್ಕೊಂಡಾಗ ಇದು ಲೆಂತ್ ಆಯ್ತು. ರನ್ಸ್ ಆಟ್ 50 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಏನು? ವಾಟ್ ಇಟ್ ಇಸ್? ಸ್ಪೀಡ್, ಕರೆಕ್ಟಾ? ಸ್ಪೀಡ್ ಈಸ್ ಈಕ್ವಲ್ ಟು 50 ಮೀಟರ್ ಪರ್ ಸೆಕೆಂಡ್ ಅದ. 50 ಮೀಟರ್ ಪರ್ ಸೆಕೆಂಡ್. ಇಲ್ಲೋಡ್ರಿ ಅವ ಕೊಟ್ಟಿದ್ದು ಮೀಟರ್ ಒಳಗ ಐತಿ, ಸ್ಪೀಡ್ ಮೀಟರ್ ಒಳಗ ಐತಿ. ನೋ ಕನ್ವರ್ಷನ್. ಇದು ಕನ್ವರ್ಷನ್ ಪ್ರಾಬ್ಲಮ್ ಅಲ್ಲ, ಇದು ಟೈಮ್ ಅಂಡ್ ಡಿಸ್ಟೆನ್ಸ್ ಪ್ರಾಬ್ಲಮ್. ಯಾಕಂದ್ರ ಮೀಟರ್ ಒಳಗೆ ಲೆಂತ್ ಕೊಟ್ಟಾನ, ಮೀಟರ್ ಪರ್ ಸೆಕೆಂಡ್ ಹೇಳಿರ್ತಾನ, ಅಂದ್ರೆ ಎರಡೂ ಮೇಜರ್ಸ್ ಕರೆಕ್ಟ್ ಅದಾವ. ಸೊ ಕನ್ವರ್ಷನ್ ಅಪ್ಲೈ ಆಗಂಗಿಲ್ಲ ಈ ಪ್ರಾಬ್ಲಮ್. ಈಗ ಏನ್ ಅಪ್ಲೈ ಆಗ್ತತಿ? ಟೈಮ್ ಅಂಡ್ ಡಿಸ್ಟೆನ್ಸ್ ಅಪ್ಲೈ ಆಗ್ತತಿ. ಏನ್ ಕೊಟ್ಟಾನ ನಮಗ ಅದನ್ನ ಅರ್ಥ ಮಾಡ್ಕೋಬೇಕು. ಸೊಲ್ಯೂಷನ್ ಗಿವನ್. ಇಲ್ಲಿ ಲೆಂತ್ ಆಫ್ ದ ಟ್ರೈನ್ ಕೊಟ್ಟಾನಲ್ಲ, ಲೆಂತ್ ಆಫ್ ದ ಟ್ರೈನ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಲೆಂತ್ ಆಫ್ ದ ಟ್ರೈನ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್, ದಟ್ ಇಸ್ 200 ಮೀಟರ್ಸ್. ಲೆಂತ್ ಆಫ್ ದ ಡಿಸ್ಟೆನ್ಸ್ ಇಸ್ ನಥಿಂಗ್ ಸಾರಿ ಲೆಂತ್ ಆಫ್ ದ ಟ್ರೈನ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ವಾಟ್ ವಿ ಗಾಟ್ ಇನ್ ದ ಫಾರ್ಮುಲಾ? ಏನ್ ಸಿಕ್ತೀರಿ ನನಗೆ ಫಾರ್ಮುಲಾ ಒಳಗ? ಏನ್ ಸಿಕ್ಕತ್ತೆ ಫಾರ್ಮುಲಾ? ಏನದ ಇಲ್ಲಿ ಬರ್ದ್ರೆ ಕಾಣಿಸ್ಲಿಕ್ಕದ? ಎಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ ಅದ. ಕೊಟ್ಟಂತ ವ್ಯಾಲ್ಯೂಸ್ ಅನ್ನ ಹಾಕೊಂಡ್ಬಿಡ್ರಿ. ಸ್ಪೀಡ್ ಏನದರಿ? ಸ್ಪೀಡ್ ಏನದ ನಂದು 50 ಮೀಟರ್ ಪರ್ ಸೆಕೆಂಡ್. ದಟ್ ಇಸ್ ಇಂಪ್ಲೈಸ್ 50 ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಏನದ? 200. ಡಿಸ್ಟೆನ್ಸ್ ಏನದರಿ? 200 ಬೈ ಟೈಮ್. ಬೈ ಟೈಮ್ ಇದು ಕಾಣ್ಲಿಕ್ಕದ? ಇಲ್ಲಿ ತನಕ ತಿಳಿದ ಪ್ರಾಬ್ಲಮ್? ರೈಸ್ ಯುವರ್ ಹ್ಯಾಂಡ್. ಇಲ್ಲಿ ತನಕ ತಿಳಿದ ಪ್ರಾಬ್ಲಮ್? ಈ ಲಾಸ್ಟ್ ತನಕ ತಿಳಿದದ? ಎಸ್ ಆರ್ ನೋ? ಆರ್ ಯು ಕ್ಲಿಯರ್ ವಿತ್ ದಿಸ್ ಪ್ರಾಬ್ಲಮ್ ಅಪ್ ಟು ಹಿಯರ್?
Okay. Now what we need to do is we need to take the formula as t is equal to 200 by 50. T is equal to 200 by 50. We need to convert this problem formula as a t is equal to 200 by 50 model. Andra length of the train, that is distance covered by the train by speed, distance by speed gives the time. ಎಷ್ಟು ಡಿಸ್ಟೆನ್ಸ್ ಎಷ್ಟು ಸ್ಪೀಡ್ ಒಳಗೆ ಕವರ್ ಮಾಡ್ಯದ ಅಂತಂದ್ರೆ ನಿಮಗೆ ಟೈಮ್ ಸಿಗ್ತದೆ. ನೀವ್ ಹೆಂಗ್ ಹೇಳ್ತೀರಿ ಈಗ? ಸೊ 60 ಕಿಲೋಮೀಟರ್ ಪರ್ ಅವರ್ಸ್ ಹೋದೆ ಅಂತಂದ್ರೆ ನಾನು ಒಂದಷ್ಟು 60 ಕಿಲೋಮೀಟರ್ ಹೋದೆ ಅಂತಂದ್ರೆ ಐ ವಿಲ್ ರೀಚ್ 1 hour ಡಿಸ್ಟೆನ್ಸ್. ಈಗ 60 ಕಿಲೋಮೀಟರ್ ಅಂದ್ರೆ ಆಲ್ಮಟ್ಟಿ ಅಂತ ಇಟ್ಕೊರಿ, ನಮ್ದು ಆಲ್ಮಟ್ಟಿ ಅದಲ್ಲ, 60 ಕಿಲೋಮೀಟರ್ ಅಂತ ಇಟ್ಕೊಂಡ್ರಿ ಅಂದ್ರೆ 60 ಕಿಲೋಮೀಟರ್ ಪರ್ ಅವರ್ ಹೋದ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ಅವರ್ ಒಳಗೆ ರೀಚ್ ಆಗ್ತೀರಿ? ಟೈಮ್ ಎಷ್ಟು ತಗೋತೀರಿ? 1 hour. ಹೆಂಗ್ ಹೇಳಾಕತ್ತೀರಿ? 60 ಕಿಲೋಮೀಟರ್ ಪರ್ ಅವರ್ ಡಿಸ್ಟೆನ್ಸ್ 60 by 60 ಸಿಕ್ತ. ಹಂಗೆ ಇಲ್ಲಿ ಸ್ಪೀಡ್ ಏನದ ನಂದು 50 ಅದ, ಡಿಸ್ಟೆನ್ಸ್ ಏನದ 200 ಅದ. 200 by 50 ಮಾಡಿದ ಎಷ್ಟು ಬರ್ತದೆ ಟೈಮ್? 4. ವಾಟ್ ಯು ಆರ್ ಗೋಯಿಂಗ್ ಟು ಮೇಜರ್? 4. ಟೈಮ್ ಇಸ್ ಈಕ್ವಲ್ ಟು 4 ಸಿಕ್ತ. ಮೇಜರ್ ಏನ್ ಮಾಡ್ತೀರಿ? 4 hour ಅಂತೀರೋ 4 second ಅಂತೀರೋ? 4 second ಅನ್ಬೇಕು. ಯಾಕಂತಂದ್ರೆ ಮೀಟರ್ ಪರ್ ಸೆಕೆಂಡ್ ಕೊಟ್ಟ, ನಮಗೆ ಏನ್ ಕೊಟ್ಟಾನ? ಮೀಟರ್ ಪರ್ ಸೆಕೆಂಡ್ ಕೊಟ್ಟಾನ. ದಟ್ ಇಸ್ 4 seconds. ಕ್ಲಿಯರ್ ಇಟ್ ಇಸ್? ತಿಳಿತ್ರಿ? ಸೊ ಆಫ್ಟರ್ ಕ್ಲಿಯರಿಂಗ್ ದಟ್ ವಿಲ್ ಮೂವ್ ವಿತ್ ಥರ್ಡ್ ಒನ್, ದಟ್ ಇಸ್ ಟ್ರೈನ್ಸ್ ಅಂಡ್ ಆಬ್ಜೆಕ್ಟ್ಸ್. ಇಲ್ಲಿ ಒಂದು ನೆನ್ಪಿಟ್ಕೊಂಡ್ಬಿಡ್ರಿ, ಟ್ರೈನ್ಸ್ ಅಂಡ್ ಆಬ್ಜೆಕ್ಟ್ಸ್ ಒಳಗೆ ಎರಡು ಕ್ಯಾಟಗರಿ ಮಾಡ್ಕೊಂಡ್ಬಿಡ್ತಾನ. ಏನ್ ಕ್ಯಾಟಗರಿ ಮಾಡ್ಕೊತಾನ ಅಂದ್ರೆ, ಒಂದು ಟ್ರೈನ್. ನೀವು ಪ್ರಾಬ್ಲಮ್ಸ್ ಅನ್ನ ನೋಡಿರ್ಬೇಕು. ಟ್ರೈನ್ಸ್ ಮೇಲೆ ಪ್ರಾಬ್ಲಮ್ಸ್ ನೋಡಿಲ್ಲ ಅಂತಂದ್ರೆ ನೋಡ್ಕೋರಿ. ಇವತ್ತ ಎರಡೇ ಕ್ಯಾಟಗರಿ ಮೇಲೆ ಕೇಳ್ತಾನ. ಒಂದು ಅವ ಕೇಳುದ್ರ ಮೇಲೆ ಅಂತಂದ್ರ ಪೋಲ್, ಮ್ಯಾನ್, ಅನದರ್ ಒನ್ ಇಸ್ ಟ್ರೀ. ಒಂದ್ ಕ್ಯಾಟಗರಿ ಒಳಗೆ ಏನ್ ಮಾಡ್ತಾನ? ಪೋಲ್, ಮ್ಯಾನ್, ಟ್ರೀ ಮೇಲೆ ಕೇಳ್ತಾನ. ಇನ್ನೊಂದ್ ಕ್ಯಾಟಗರಿ ಒಳಗೆ ಏನ್ ಮಾಡ್ತಾನ ಅಂತಂದ್ರ ಇಸ್ ಗೋಯಿಂಗ್ ಟು ಆಸ್ಕ್ ಬ್ರಿಡ್ಜ್ ಟನಲ್. ಬ್ರಿಡ್ಜ್ ಟನಲ್ ಅಂಡ್ ಲಾಸ್ಟ್ ಒನ್ ದಟ್ ಇಸ್ ಪ್ಲಾಟ್ಫಾರ್ಮ್. ಇಲ್ಲಿ ನೋಡ್ರಿ, 100,000 ಇಟ್ಕೊಂಡ್ಬಿಡ್ಬೇಕು ನೀವು. ಪೋಲ್, ಮ್ಯಾನ್, ಟ್ರೀ, ಬ್ರಿಡ್ಜ್ ಅಂಡ್ ಪ್ಲಾಟ್ಫಾರ್ಮ್ ಟನಲ್, ಇವು ಅಷ್ಟೊತ್ತರ ಮೇಲೆ ಕೇಳಿದಂದ್ರೆ ಯಾವ ಟೈಪ್ ಆಫ್ ಪ್ರಾಬ್ಲಮ್ ಅಂತ ನೆನ್ಪಿಟ್ಕೋಬೇಕು ನೀವು. ಟ್ರೈನ್ಸ್ ಅಂಡ್ ಆಬ್ಜೆಕ್ಟ್ಸ್ ಮೇಲೆ ಪ್ರಾಬ್ಲಮ್ಸ್ ಅಂತ ನೆನ್ಪಿಟ್ಕೋಬೇಕು. ಯಾವಾಗ ಕೇಳ್ತಾನ? ಈ ಕನ್ವರ್ಷನ್ ಮೀಟರ್ಸ್ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಸೆಕೆಂಡ್ ಇತ್ತಂದ್ರೆ ಕನ್ವರ್ಷನ್ ಪ್ರಾಬ್ಲಮ್. ಸ್ಪೀಡ್ ಕೊಟ್ಟು, ಡಿಸ್ಟೆನ್ಸ್ ಕೊಟ್ಟು ಟೈಮ್ ಕಂಡುಹಿಡಿದ ಅಂತಂದ್ರ, ಅಥವಾ ಡಿಸ್ಟೆನ್ಸ್ ಕೊಟ್ಟ, ಟೈಮ್ ಕೊಟ್ಟ, ಸ್ಪೀಡ್ ಕಂಡುಹಿಡಿ ಅಂತಂದ್ರ ಯಾವ್ದದು? ಸೆಕೆಂಡ್ ಕ್ಯಾಟಗರಿ, ಟೈಮ್ ಅಂಡ್ ಡಿಸ್ಟೆನ್ಸ್. ಥರ್ಡ್ ಕ್ಯಾಟಗರಿ ಏನ್ ಮಾಡ್ತಾನ? ಪೋಲ್ ಮ್ಯಾಲ್ ಕೇಳ್ಬಹುದು, ಮ್ಯಾನ್ ಕೇಳ್ಬಹುದು, ಟ್ರೀ ಕೇಳ್ಬಹುದು. ಅಷ್ಟೊಂದ ಹೆಂಗ್ ಕೇಳ್ತಾನ ಅಂತಂದ್ರ, ಇಲ್ಲೊಂದು ಟ್ರೈನ್ ಅದ, ಇಲ್ಲೊಂದು ಟ್ರೀ ಅದ, ಇಲ್ಲೊಂದು ಟ್ರೀ ಅದ, ಇಲ್ಲೊಂದು ಟ್ರೈನ್ ಅದ. ಈ ಟ್ರೈನ್ ಇಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೋತದ, ಅಥವಾ ಇದನ್ನ ಪಾಸ್ ಮಾಡಿ ಟ್ರೈನ್ ಯಾವಾಗ ಬರ್ತದ? ಇದನ್ನ ಪಾಸ್ ಮಾಡಿದ, ಟ್ರೈನ್ ಪಾಸ್ ಮಾಡಿದ ಅಂತ ಯಾವಾಗ ಹೇಳ್ತೀರಿ ನೀವು? ದ ಎಂಡ್ ಆಫ್ ದ ಟ್ರೈನ್ ಶುಡ್ ಬಿ ಅಟ್ ದಿಸ್ ಲೈನ್. ಇಲ್ಲಿ ಸ್ಟಾರ್ಟಿಂಗ್ ಲೈನ್, ಇದು ಎಂಡಿಂಗ್ ಲೈನ್. ಎಂಡ್ ಎಲ್ಲಿ ಇರ್ಬೇಕು ನನಗೆ? ಟ್ರೀ ಈಚೆ ಕಡೆ ಇರ್ಬೇಕು. ಅಂದಾಗ ನೀವೇನ್ ಹೇಳ್ತೀರಿ? ಟ್ರೈನ್ ಇಸ್ ಪಾಸ್ಟ್, ಟ್ರೈನ್ ಇಸ್ ಪಾಸ್ಟ್. ಇಲ್ಲಿ ಹೆಂಗ್ ಕೇಳ್ತಾನ? ಇಲ್ಲೊಂದು ಟ್ರೈನ್ ಅದ, ಇಲ್ಲಿಷ್ಟು ಲೆಂತ್ ಒಂದು ಬ್ರಿಡ್ಜ್ ಅದ, ಟ್ರೈನ್ ಈ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಕ್ ಎಷ್ಟು ಟೈಮ್ ತಗೊಂಡದ? ಅಂದ್ರೆ ನೀವು ಸ್ಟಾರ್ಟಿಂಗ್ ಟೈಮ್ ಕೊಟ್ಟಿರ್ತಾನ, ಎಂಡಿಂಗ್ ಟೈಮ್ ಕಂಡಿಡಿಬೇಕು. ಅಂದ್ರೆ ಯಾವಾಗ ಅದನ್ನ, ಇದ್ರ ಎಂಡ್ ಏನ್ ಇರ್ತದಲ್ಲ ಅದು ಕಂಪ್ಲೀಟ್ಲಿ ಬ್ರಿಡ್ಜ್ ಅನ್ನ ಕ್ರಾಸ್ ಆಗ್ಬೇಕು. ಅಂದಾಗ ನೀವೇನಂದಂಗ ಅದು ಪಾಸ್ ಆಗ್ಯದ ಅನ್ನ ತಿಳಿದಿರ್ತದ. ಇನ್ನೊಂದು ಟ್ರೈನ್ ಅದ, ಇಲ್ಲೊಂದು ಬ್ರಿಡ್ಜ್ ಅದ, ಈ ಟ್ರೈನ್ ಇಲ್ಲಿ ಬಂದಾಗ ಇದು ಪಾಸ್ ಆದ. ಯಾವುದು? ದಿಸ್ ಇಸ್ ಗೋಯಿಂಗ್ ಟು ಬಿ ಫಾಸ್ಟ್. ನೋಡ್ರಿ ಏನ್ ಮಾಡ್ತಾನೆ, ದಿಸ್ ಟ್ರೈನ್ ಇಸ್ ಫಾಸ್ಟ್. ಇಟ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಇದೇನಾಗ ಡಿಸ್ಟೆನ್ಸ್,
distance covered by the train. Next in after the length of the train matters to me. Length of the train mele distance dependent irutte. Illi nu en martiri neevu antandra tree kotta antandra illi nu namage s by d by t because aa tree mele en kelta nimge ee train aa ee object anna eshtu time olaga pass agetti andre ni speed kandidibeku time kottana distance kottana ni en kandidibeku speed and time andre train and objects olaga time and distance problem nu kelavona पोल बंतु, ट्री बंतु, अमले मैन बंदा अंदर स्पीड एंड डिस्टेंस मेले नहीं क्या बकाने का प्रॉब्लम है। नेक्स्ट ये ना करते हैं, इगा ब्रिज क्या था ना? ये लेता ना? ये तो इन पर करती, क्रॉस आई तो उनके अंदर। लेंथ ऑफ़ द ट्रेन एंड लेंथ ऑफ़ द ब्रिज डिवाइडर बाय टाइम ರೈಸ್ ಮಾಡ್ರು ಇಲ್ಲ ಎಸ್ ಆರ್ ನೋ ಅಂತ ಹೇಳ್ರಿ ವೆಲ್ ಗುಡ್ ವಾಟ್ ಹ್ಯಾಪನ್ಸ್ ವಿಲ್ ಸೀ ವಿತ್ ಅ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಮುಖಾಂತರ ಟ್ರೈನ್ಸ್ ಅಂಡ್ ಆಬ್ಜೆಕ್ಟ್ಸ್ ಮೇಲೆ ನೋಡ್ಕೊಳ್ಳೋಣ ಲೆಟ್ಸ್ ರೈಟ್ ದಿ ಪ್ರಾಬ್ಲಮ್ This is not a question on trains and objects. ನೀವು ಯಾವಾಗಲೂ ನಿಮ್ಮ ಹತ್ರ ಟೆಕ್ನಿಕ್ ಆಫ್ ದ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ ಇರಬೇಕು. ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ ಟೆಕ್ನಿಕ್ ಇಸ್. ಏನ್ ಕೇಳಾಗತ್ತಾನ, ಏನ್ ಮಾಡಬೇಕು, ವಾಟ್ ಹಿ ಇಸ್ ಆಸ್ಕಿಂಗ್, ವಾಟ್ ಹಿ ಇಸ್ ಗಿವನ್. ಅವ ನಿಮ್ ಬಹಳ ಚಂದ ಕ್ವಶನ್ ಅನ್ನ ಕೊಟ್ಬಿಟ್ಟಿರ್ತಾನ. ಈ ಕ್ವಶನ್ ಅನ್ನ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಇದ್ರ ಮ್ಯಾಲ ಬರ್ತೈತಿ, ಈ ಫಾರ್ಮುಲಾ ಯೂಸ್ ಮಾಡ್ಬೇಕಂತ ಗೊತ್ತಾಗ್ಬಿಡ್ಬೇಕು. ಅಂದ್ರೆ ನಾ ಏನ್ ಮಾಡ್ಬೇಕು, ಇಲ್ಲ ನೋಡ್ರಿ ಕ್ವಶನ್ ಓದ್ಬೇಕು ಫಸ್ಟ್. ಒಂದ್ಸಲ ನೀವು ಕೂತಿರ್ತೀರಲ್ಲ ಹರಿ ಬರಿ ಒಳಗೆ ಕ್ವಶನ್ ಓದಕ್ ಹೋಗ್ಬೇಡ್ರಿ, ಕೂಲ್ ಮಾಡ್ಕೊರಿ ಮೈಂಡ್. ಟ್ರೈನ್ ಅಂಡ್ ಆಬ್ಜೆಕ್ಟ್ ಮೇಲೆ ಕೇಳ್ಬಿಟ್ಟಾನ ಅಷ್ಟು ಗೊತ್ತಾಗ್ಬಿಡುತ್ತೆ ಹೆಂಗ ಟ್ರೈನ್ ಅದ ಇಲ್ಲೋ ಬ್ರಿಡ್ಜ್ ಅದ. ಟ್ರೈನ್ ಬ್ರಿಡ್ಜ್ ಅಂದ್ರ ಟ್ರೈನ್ ಮೇಲೆ ಆಬ್ಜೆಕ್ಟ್ ಮೇಲೆ ಕ್ವಶನ್ ಕೇಳೋಣ. ಇಷ್ಟು ಕ್ಲಿಯರ್ ಆತಾ? ಕೂಲ್ ಕೂಲ್ ಆಗುದು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಇದು ಟ್ರೈನ್ ಅಂಡ್ ಆಬ್ಜೆಕ್ಟ್ ಮೇಲೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಟ್ರೈನ್ ಆಫ್ 300 ಮೀಟರ್ಸ್ ಏನ್ ಕೊಟ್ಟಾನವ ನನಗೆ ಫಸ್ಟ್ ಓದಿದ ತಕ್ಷಣ. ಎ ಟ್ರೈನ್ ಆಫ್ 300 ಮೀಟರ್ ಲಾಂಗ್ ಅಂದ್ರೆ ಲೆಂತ್ ಆಫ್ ದ ಟ್ರೈನ್ ಏನದ, ಲೆಂತ್ ಆಫ್ ದ ಟ್ರೈನ್ ಏನದ, ಲೆಂತ್ ಆಫ್ ದ ಟ್ರೈನ್ ಏನ್ ಕೊಟ್ಟಾನ, ಲೆಂತ್ ಆಫ್ ದ ಟ್ರೈನ್ ಏನ್ ಕೊಟ್ಟಾನ. ಎ ಟ್ರೈನ್ 300 ಮೀಟರ್ ಲಾಂಗ್, ಲೆಂತ್ ಆಫ್ ದ ಟ್ರೈನ್ ಏನಾಗ್ತತಿ, ಲೆಂತ್ ಆಫ್ ದ ಟ್ರೈನ್ ಇಸ್ 300, ಲೆಂತ್ ಆಫ್ ದ ಟ್ರೈನ್ ಇಸ್ 300 ಮೀಟರ್ಸ್ ಒಳಗದ. ನೆಕ್ಸ್ಟ್ ಈ ಕ್ವಶನ್ ಅನ್ನ ಸೆಗ್ರಿಗೇಟ್ ಮಾಡ್ಕೊಂಡ ಲೆಂತ್ ಆಫ್ ದ ಟ್ರೈನ್ ಸಿಕ್ತು ನನಗೆ. ವಾಟ್ ಈಸ್ ಆಟ್ ಸ್ಪೀಡ್, ವಾಟ್ ಹಿ ಹ್ಯಾಸ್ ಗಿವನ್ ನೆಕ್ಸ್ಟ್, ಆಟ್ ಸ್ಪೀಡ್, ರನ್ನಿಂಗ್ ಆಟ್ ಸ್ಪೀಡ್. ಸ್ಪೀಡ್ ಅಂದ್ರೆ ಏನು, ಎಸ್ ಇಸ್ ಈಕ್ವಲ್ ಟು 54 ಕಿಲೋಮೀಟರ್ ಪರ್ ಅವರ್ ಬರ್ಕೊಂಡ್ಬಿಟ್ಟು, 54 ಕಿಲೋಮೀಟರ್ ಪರ್ ಅವರ್ ಅಂತ ಬರ್ಕೊಂಡ್ಬಿಟ್ಟೆ. ಲೆಂತ್ ಆಫ್ ದ ಟ್ರೈನ್ ಕೊಟ್ಟಾನ ನನಗೆ, ಸ್ಪೀಡ್ ಕೊಟ್ಟಾನ, ನೆಕ್ಸ್ಟ್ ಏನ್ ಕೊಟ್ಟಾನ ನೋಡ್ರಿ, ಲೆಂತ್ ಆಫ್ ದ ಇಟ್ ವಿಲ್ ಪಾಸ್ ಬ್ರಿಡ್ಜ್ ಆಫ್ 100 ಮೀಟರ್ ಲಾಂಗ್. ವಾಟ್ ಈಸ್ ದ ಲೆಂತ್ ಆಫ್ ಬ್ರಿಡ್ಜ್, ಲೆಂತ್ ಆಫ್ ದ ಬ್ರಿಡ್ಜ್ ಏನು, ಲೆಂತ್ ಆಫ್ ದ ಬ್ರಿಡ್ಜ್ ಏನದ, 100 ಮೀಟರ್ ಒಳಗದನೋ ಇಲ್ಲ. ಓಕೆ, ನಾವು ಏನ್ ಮಾಡ್ತೀರಿ, ಡಿಸ್ಟೆನ್ಸ್ ಕೊಟ್ಟಾನ, ಸ್ಪೀಡ್ ಕೊಟ್ಟಾನ, ಟೈಮ್ ಕಂಡುಹಿಡಿಬೇಕಿಲ್ಲ ಈಗ, ಹೌದ್ರಿ? ಏನು ಕೊಟ್ಟಾನ ಅವ, ಟೈಮ್ ಕಂಡುಹಿಡಿ ಅಂತ ಕೊಟ್ಟ ನಿಮಗೆ. ಯಾಕೆ ಹೇಳಾಗತ್ತೀನಿ ನಾನು, ಲೆಂತ್ ಕೊಟ್ಟ ಅಂದ್ರೆ ಡಿಸ್ಟೆನ್ಸ್ ಕೊಟ್ಟ ನಾನು.
ಸ್ಪೀಡ್ ಕೊಟ್ಟಾನ ಬಡಾ ಬಡಾ ತಗೊಂಡ್ ಕಿಶಿಂದ್ರ ಡೇಟಾಸ್ ಎಂಟ್ರಿ ಮಾಡ್ಕೊಂಡು ಬಡಾ ಬಡಾ ಕ್ಯಾಲ್ಕುಲೇಷನ್ ಮಾಡಿ ಇಟ್ ಬಿಡ್ತೀರಿ ಆನ್ಸರ್ ಬಂದ್ಬಿಡ್ತದೆ ಕರೆಕ್ಟ್ ಸ್ಪೀಡ್ ತಗೋತೀರಿ ಲೆಂತ್ ಆಫ್ ದ ಡಿಸ್ಟೆನ್ಸ್ ಹೆಂಗ್ ಮಾಡ್ತೀರಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ದ ಬ್ರಿಡ್ಜ್ ಪ್ಲಸ್ ಲೆಂತ್ ಆಫ್ ದ ಟೈಮ್ ಕರೆಕ್ಟ್ ಕರೆಕ್ಟ್ ಇಲ್ಲ ಲೆಂತ್ ಆಫ್ ದ ಬ್ರಿಡ್ಜ್ ಪ್ಲಸ್ ಲೆಂತ್ ಆಫ್ ದ ಟ್ರೈನ್ ಇಸ್ ನಥಿಂಗ್ ಬಟ್ ಅ ಡಿಸ್ಟೆನ್ಸ್ ಕರೆಕ್ಟ್ ಇಲ್ಲೋ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ದ ಟ್ರೈನ್ ಪ್ಲಸ್ ಲೆಂತ್ ಆಫ್ ದ ಬ್ರಿಡ್ಜ್ ಕರೆಕ್ಟ್ ಇಲ್ರಿ ಫಾರ್ಮುಲಾ ಕರೆಕ್ಟ್ ಅದನಾ ಎಸ್ ಆರ್ ನೋ ಹೇಳ್ರು ಪಟ್ಟನೆ ಹೇಳ್ರಿ ಟೈಮ್ ಆಗೈತಿ ನಿಮ್ಗೆ ಕೇಳಾಕತ್ತಿತ್ತು ಏನಾಗ್ತದ ಅಂತಂದ್ರ ಲೆಂತ್ ಆಫ್ ದ ಟೈಮ್ ಪ್ಲಸ್ ಲೆಂತ್ ಆಫ್ ದ ಬ್ರಿಡ್ಜ್ ಕೂಡಿಸಿದಾಗ ನಿಮಗ್ ಆನ್ಸರ್ ಸಿಗಾಕತ್ತ ಬಡ ಬಡ ಮಾಡ್ತೀರಿ ಟೈಮ್ ಕಂಡುಹಿಡಿತೀರಿ ಓಕೆ ಮಾಡ್ಬೇಡ್ರಿ ಯಾಕಂದ್ರ ಮೀಟರ್ ಒಳಗ ಲೆಂತ್ ಕೊಟ್ಟಾನ ಕಿಲೋಮೀಟರ್ ಒಳಗ ಸ್ಪೀಡ್ ಕೊಟ್ಟಾನ ಅಂದ್ರ ಇದ್ರೊಳಗ ಕನ್ವರ್ಷನ್ ಪ್ರಾಬ್ಲಮ್ ಐತಿ ತಿಳಿತಾ ಕನ್ವರ್ಷನ್ ಪ್ರಾಬ್ಲಮ್ ಮಾಡ್ಬೇಕು ನೀವು ಐ ವಿಲ್ ಸೆಂಡ್ ದ ಲಿಂಕ್ ಓಕೆ ಐ ವಿಲ್ ಸೆಂಡ್ ದ ಲಿಂಕ್ ದ ಸೆಷನ್ ಇಸ್ ಗೋಯಿಂಗ್ ಟು ಎಂಡ್ ನೌ ಸಾರ್ದೆ ಸ್ಟಿಲ್ 6 ಮಂತ್ಸ್ ಸಾರ್ದೆ ವಿಲ್ ಕಂಟಿನ್ಯೂ ವಿ ನೀಡ್ ಟು ಫಸ್ಟ್ ಕನ್ವರ್ಷನ್ ವಿ ನೀಡ್ ಟು ಅಪ್ಲೈ ದ ಕನ್ವರ್ಷನ್ ಯಾಕ ವೈ ವಿ ನೀಡ್ ಟು ಕನ್ವರ್ಷನ್ ವೈ ವಿ ನೀಡ್ ಟು ಗೋ ಫಾರ್ ಕನ್ವರ್ಷನ್ ಸ್ಪೀಡ್ ಇಸ್ ಇನ್ ಕಿಲೋಮೀಟರ್ ಪರ್ ಅವರ್ ಬಟ್ ಲೆಂತ್ ಇಸ್ ಇನ್ ಮೀಟರ್ ಅಂದ್ರೆ ನಾವು ಮೀಟರ್ ಪರ್ ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡಬೇಕು ಕನ್ವರ್ಷನ್ ಗೆ ಹೋಗಿ ಇಲ್ಲಿ ಕನ್ವರ್ಷನ್ ಎದರಿಂದ ಎದ ಕನ್ವರ್ಟ್ ಮಾಡಾತ್ತೀರಿ ಕಿಲೋಮೀಟರ್ ಟು ಮೀಟರ್ ಪರ್ ಸೆಕೆಂಡ್ ಯಾವ್ದು ಅಪ್ಲೈ ಮಾಡ್ತೀರಿ 5/80 ಕೊಟ್ಟಂತ ವ್ಯಾಲ್ಯೂ ಏನೈತಿ ಸ್ಪೀಡ್ ಇಸ್ ಈಕ್ವಲ್ ಟು 54 × 5/80 ವಾಟ್ ವಿಲ್ ಬಿ ದ ಆನ್ಸರ್ ಡು ಇಟ್ ಫಾಸ್ಟ್ So now the we have converted the speed in 15 meter per second. Now we are ready to calculate. I will do it here. What I need to do? I need to do apply distance time formula. Conversion aitu. Conversion aadme ee formula apply madbeku. S is equal to t. by t ಹಾ d ಅನ್ನ ನಾವು ಇಲ್ಲಿ ನೋಡ್ರಿ d ಇಲ್ಲಿ ನೋಡ್ಕೊಳ್ಳಿ ನಾನು ಹೇಳ್ತೀನಿ ನಿಮಗೆ d is equal to length of train plus length of bridge length of the train plus length of the bridge ಮಾಡಿದ್ರೆ ನನಗೆ ಏನು ಸಿಗ್ತದ ಡಿಸ್ಟೆನ್ಸ್ ಸಿಗ್ತದ ಸೋ ಇಲ್ಲಿ s equal to ಏನು ಹಾಕ್ತೀರಿ d ಬಗ್ಗೆ ಏನು ರಿಪ್ಲೇಸ್ ಮಾಡ್ತೀರಿ length of the train plus length of the bridge divided by time correct adana correct adano illo artha agigattado illo so ile enagtad antandra length of the train enada that is this formula becomes like this time is equal to length of the train plus length of the bridge divided by speed this formula becomes like time is equal to length of the train length of the bridge by speed ಏನಾಗ್ತದ ನೋಡ್ರಿ ಇಲ್ಲಿ ಬರೀತೀನಿ ನೋಡ್ರಿ ಇದನ್ನ ಈಕ್ವಲ್ ಟು 300 ಲೆಂತ್ ಆಫ್ ದ ಟ್ರೈನ್ ಪ್ಲಸ್ 100 ಡಿವೈಡೆಡ್ ಬೈ 15 ದಟ್ ಇಸ್ ಈಕ್ವಲ್ ಟು 400/15 ಎಷ್ಟಾಯ್ತು 400/15 ಮಾಡಿದ್ರೆ ಎಷ್ಟು ಬರ್ತದೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಕ್ಲಿಯರ್ ಇಟ್ ಇಸ್ ಟೈಮ್ ಇಸ್ ಈಕ್ವಲ್ ಟು 26/66 ತಿಳಿತಾ ಹೋಗ್ ಕ್ಲಿಯರ್ ವಿತ್ ದ ಪ್ರಾಬ್ಲಮ್ ಮೂರು ಕ್ಯಾಟಗರಿ ಪ್ರಾಬ್ಲಮ್ಸ್ ಅರ್ಥಕ್ಕವ ಇಲ್ಲಿ ಇಲ್ಲಿ ಎರಡು ಕ್ಯಾಟಗರೀಸ್ ಬರ್ತಾವ್ರಿ ಮೂರು ಕ್ಯಾಟಗರೀಸ್ ಬರ್ತಾವ ಒಂದು ಟ್ರೈನ್ ಅಂಡ್ ಆಬ್ಜೆಕ್ಟ್ ಕೊಟ್ಟಾನ ಈ ಪ್ರಾಬ್ಲಮ್ ಒಳಗೆ ಮೂರು ಕ್ಯಾಟಗರಿ ಬರ್ತಾವ ಟ್ರೈನ್ ಅಂಡ್ ಆಬ್ಜೆಕ್ಟ್ ಅದ್ರಾಗ ಏನ್ ಕೇಳ್ತಾನ ನಿಮ್ಗೆ ಲೆಂತ್ ಕೊಡ್ತಾನ ಡಿಸ್ಟೆನ್ಸ್ ಕೊಡ್ತಾನ ಕನ್ವರ್ಷನ್ಸ್ ಮಾಡಿದ್ವಿ ನಾವಿಲ್ಲಿ ಕನ್ವರ್ಷನ್ ಮಾಡಿದ್ವಿ ಕರೆಕ್ಟ್ ಅದನ ಮೂರನೇದು ಟ್ರೈನ್ ಮತ್ತು ಆಬ್ಜೆಕ್ಟ್ ಕನ್ವರ್ಷನ್ ಸ್ಪೀಡ್ ಅಂಡ್ ಟೈಮ್ ಡಿಸ್ಟೆನ್ಸ್ ಮೂರನ್ನು ತಿಳಿದು ನಿಮ್ಗೆ ಒಂದೇ ಪ್ರಾಬ್ಲಮ್ ಒಳಗೆ ಐ ಹೋಪ್ ಯು ಕ್ಲಿಯರ್ ವಿತ್ ದಿಸ್ ಪ್ರಾಬ್ಲಮ್ ರೈಸ್ ಯುವರ್ ಹ್ಯಾಂಡ್ ಇಫ್ ಇಟ್ ಇಸ್ ಕ್ಲಿಯರ್
Raise your hand if this session is clear to you. Well, the session is going to end. I will resend the link. Okay.